ಗಂಡ ಹೆಂಡತಿ ದೂರ ಆದ್ಮೇಲೆ ಮಕ್ಕಳು ಯಾವ ರೀತಿಯ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅನ್ನೋದಕ್ಕೆ ನಟಿ ಲಕ್ಷ್ಮಿಯವರ ಕಥೆಯೇ ಒಂದು ಉದಾಹರಣೆ. 1969ರಲ್ಲಿ ಮೊದಲ ಮದುವೆಯಾದ ನಟಿ ಲಕ್ಷ್ಮಿ ಅವರು ಕೇವಲ 4 ವರ್ಷಕ್ಕೆ ಮೊದಲನೆಯ ಗಂಡ ಭಾಸ್ಕರ್ ಅವರಿಗೆ ವಿಚ್ಛೇದನ ಕೊಟ್ಟು ತನ್ನ ಮಗಳು ಐಶ್ವರ್ಯಳನ್ನು ಕರೆದುಕೊಂಡು ಮದ್ರಾಸ್ಗೆ ಬಂದು ಬಿಟ್ಟರು. ಮಗಳನ್ನು ತನ್ನ ಬಳಿಯೇ ಇರಿಸಿಕೊಂಡು ಪ್ರೀತಿಯಿಂದ ಸಾಕಿದರು. ಆದರೆ ಯಾವತ್ತೂ ಮಗಳಿಗೆ ತಂದೆಯನ್ನು ತೋರಿಸಲಿಲ್ಲ. ಕೊನೆಗೆ ಫೋಟೋದಲ್ಲಿ ಕೂಡ ಇವರೇ ನಿನಗೆ ಜನ್ಮ ಕೊಟ್ಟ ತಂದೆ ಎಂದು ಹೇಳಲಿಲ್ಲ. ನಟಿ ಲಕ್ಷ್ಮಿ ಅವರ ಮಗಳು ಐಶ್ವರ್ಯಗೆ 19 ವರ್ಷ ಆದಾಗ ಕನ್ನಡದ ಸಿನಿಮಾ ಹೊಸ ಕಾವ್ಯ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಳು. ಆಗ ಪತ್ರಕರ್ತನೊಬ್ಬ ನಿಮ್ಮ ತಂದೆ ಯಾರು ಎಂದು ನಿನಗೆ ಗೊತ್ತೇ ಎಂದು ಪ್ರಶ್ನಿಸಿದರು. ತನ್ನ ತಂದೆ ಯಾರು ಎಂದು ಗೊತ್ತಿಲ್ಲದ ಐಶ್ವರ್ಯ ಕನಿಷ್ಠ ಅವರ ಮುಖ ಆದರೂ ಒಮ್ಮೆ ನೋಡಬೇಕು ಎಂದುಕೊಂಡರು. ಕೆಲವು ದಿನಗಳ ನಂತರ ಐಶ್ವರ್ಯಗೆ ಒಂದು ಲೆಟರ್ ಬಂತು. ಅದರಲ್ಲಿದ್ದ ಪದಗಳು ಐಶ್ವರ್ಯಗೆ ಹೊಸ ಚೇತನ ಕೊಟ್ಟಿತು. ನಿಮ್ಮ ತಂದೆ ಇನ್ಸೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ಹೆಸರು ಭಾಸ್ಕರ್. ನಾನು ಅವರ ಅಸಿಸ್ಟೆಂಟ್. ನಿಮ್ಮ ತಂದೆ ತುಂಬಾ ಒಳ್ಳೆಯವರು. ಈ ಪತ್ರದಲ್ಲಿ ನಿಮ್ಮ ತಂದೆಯ ಫೋನ್ ನಂಬರ್ ಇದೆ. ನೀವು ಮತ್ತು ನಿಮ್ಮ ತಂದೆ ಒಂದಾದರೆ ನಾನು ತುಂಬಾ ಸಂತೋಷ ಪಡುತ್ತೇನೆ ಎಂದು ಪತ್ರದಲ್ಲಿ ಬರೆಯಲಾಗಿತ್ತು. ಪತ್ರದಲ್ಲಿದ್ದ ಫೋನ್ ನಂಬರ್ಗೆ ಕಾಲ್ ಮಾಡಿದರು ಐಶ್ವರ್ಯ. ಆ ಕಡೆ ಫೋನ್ ರಿಸೀವ್ ಮಾಡಿದ ತಂದೆ ಭಾಸ್ಕರ್ ಅವರು ಹಲೋ ಎಂದರು. 19 ವರ್ಷಗಳ ನಂತರ ತಂದೆಯ ಮೊದಲ ಮಾತು ಕೇಳಿದ ಐಶ್ವರ್ಯ ಕಣ್ಣಲ್ಲಿ ನೀರು ಬರುತ್ತಿತ್ತು. ನೀವೇನಾ ನನ್ನ ತಂದೆ ಎಂದು ಕೇಳಿದರು ಐಶ್ವರ್ಯ. ಹೌದಮ್ಮ, ನಾನೇ ನಿನ್ನ ತಂದೆ ಎಂದು ಆ ಕಡೆಯಿಂದ ಉತ್ತರ ಬಂತು. ಮತ್ತ್ಯಾಕೆ ಇಷ್ಟು ವರ್ಷ ನನ್ನನ್ನು ನೋಡಲು ಒಂದು ಬಾರಿಯೂ ನೀವು ಬರಲಿಲ್ಲ ಎಂದು ಪ್ರಶ್ನಿಸಿದರು ಐಶ್ವರ್ಯ. ಅದಕ್ಕೆ ಉತ್ತರಿಸಿದ ತಂದೆ, ನನ್ನ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಹಲವಾರು ವಿಭೇದಗಳು ಇದ್ದಿದ್ದು ನಿಜ. ಆದರೆ ನಿಮ್ಮ ತಾಯಿ ತುಂಬಾ ಕಷ್ಟಪಟ್ಟು ನಿನಗೆ ಜನ್ಮ ಕೊಟ್ಟಳು. ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ನಾನು ಬಂದು ನಿನ್ನನ್ನು ನಿಮ್ಮ ತಾಯಿಯಿಂದ ದೂರ ಮಾಡುವುದು ನನಗೆ ಇಷ್ಟ ಇರಲಿಲ್ಲ. ನೀನು ಯಾವತ್ತಾದರೂ ನನ್ನನ್ನು ಹುಡುಕಿಕೊಂಡು ಬರಬಹುದು ಎಂದು ಕಾಯುತ್ತಿದ್ದೇನೆ. ಹಾಗಾಗಿ ನಿನ್ನ ನೆನಪಲ್ಲೇ ಬದುಕುತ್ತಿದ್ದೇನೆ. ನಿನ್ನನ್ನು ನನ್ನಷ್ಟು ಪ್ರೀತಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ಎಂದರು ತಂದೆ ಭಾಸ್ಕರ್ ಅವರು. ತಂದೆಯ ಮಮಕಾರದ ಮಾತುಗಳನ್ನು ಕೇಳಿದ ಐಶ್ವರ್ಯ ಗಳಗಳನೆ ಅಳತೊಡಗಿದರು. ನಂತರ ಒಂದು ದಿನ ತಂದೆಯನ್ನು ಭೇಟಿಯಾದ ಐಶ್ವರ್ಯಗೆ ಆಶ್ಚರ್ಯ. ಯಾಕಂದ್ರೆ ವಿಚ್ಛೇದನದ ನಂತರ ತಂದೆ ಯಾರನ್ನೂ ಮದುವೆಯಾಗಿರಲಿಲ್ಲ, ಒಂಟಿಯಾಗಿ ಬದುಕುತ್ತಿದ್ದರು. ಹಾಗೂ ಐಶ್ವರ್ಯ ನೋಡುವುದಕ್ಕೆ ತೇಟ್ ತಂದೆಯ ಹಾಗೆ ಇದ್ದರು. ಹೀಗೆ ತಂದೆ ತಾಯಿಯ ಜಗಳಗಳಿಂದ ಸರಿಯಾಗಿ ಪೋಷಕರ ಪ್ರೀತಿಯನ್ನು ಪಡೆಯಲು ಆಗದೆ ಅದೆಷ್ಟೋ ಮಕ್ಕಳು ಪ್ರತಿದಿನ ಕಣ್ಣೀರಿನಲ್ಲಿ ಜೀವನ ನಡೆಸುತ್ತಿರುತ್ತಾರೆ. ನಿಮ್ಮಿಬ್ಬರ ಈಗೋ ಮತ್ತು ಜಗಳಗಳಿಂದ ಮಕ್ಕಳನ್ನು ನಿಮ್ಮ ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡಬೇಡಿ ಅನ್ನೋದೇ ಈ ವಿಡಿಯೋ ಆಶಯ.